ನೀನ್ ಯಾಕೆ ಇಲ್ಲಿ ಪೂಜೆಗೆ ಬಂದ್ ನಿಂತಿದ್ಯಾ? ಹೊರಡಿಲಿಂದ. ಏನೋ ಮಾಮಗ್ ಹೆಲ್ಪ್ ಆಗ್ಲಿ ಅಂತ ಅವಳನ್ನ ಕರ್ಕೊ ಬಂದಿದ್ದು. ಮಾಡಾಯ್ತಲ್ಲ, ಇನ್ನೂ ಯಾಕೆ ಇಲ್ಲಿದ್ದಾಳೆ? ಅನಿಕಾ, ಸ್ವಲ್ಪ ಸುಮ್ಮನೆ ನಿಂತ್ಕೋತೀಯ ನೀನು? ಹೆಲ್ಪ್ ಮಾಡಕ್ ಪಾತ್ರ ಬೇಕು, ಪೂಜೆಗೆ ಬೇಡ ಅಂತಂದ್ರೆ ಹೇಗೆ? ಸುಮ್ಮನೆ ನಿಂತ್ಕೋ. ಅವಳು ಕೂಡ ನಮ್ ಫ್ಯಾಮಿಲಿನೇ. ಎಷ್ಟು ಸಲ ಅಂತ ಅದನ್ನೇ ಹೇಳೋದು ಅನಿಕ ನಿನಗೆ? ನಮ್ ಜೊತೆ ಯಾರು ಇರ್ತಾರೋ ಅವರೆಲ್ಲ ನಮ್ ಫ್ಯಾಮಿಲಿ ತಾನೆ. ದೇವರು ಯಾವತ್ತಿಗೂ ಅವರು ಇವರು ಅಂತ ಭೇದ ಭಾವ ಮಾಡಲ್ಲ. ಅವನಿದ್ರು ಎಲ್ರೂ ಒಂದೇ. ಸುಮ್ಮನೆ ನಿಂತ್ಕೋ. ನನಗಾಗಲ್ಲ ಅಜ್ಜಿ. ಅನಿಕಾ, ದೇವಸ್ಥಾನ ಇದು, ಇಲ್ಲಿದೆಲ್ಲ ಬೇಕಾ? ಸಾರಿ ವಿವೇಕ್, ನಾನು ಇವತ್ತು ಯಾರ ಮಾತನ್ನು ಕೇಳಲ್ಲ. ಅವಳು ಇಲ್ಲಿ ಇರಬಾರ್ದು ಅಂದ್ರೆ ಇರಬಾರ್ದು, ಇನ್ ಕೇಸ್ ಅವಳು ಇಲ್ಲಿದ್ರೆ ನಾನು ಇಲ್ಲಿರಲ್ಲ. ಅನಿಕಾ, ಇದು ಅತಿ ಆಯ್ತು. ನಿನಗೆ ಇಲ್ಲಿರಕ್ ಇಷ್ಟ ಇಲ್ಲ ಅಂತಂದ್ರೆ ನೀನು ಹೊರಗಡೆ ಹೋಗು, ಅವಳು ಇಲ್ಲೇ ಇರ್ತಾಳೆ. ಶಶಿ, ಅನಿಕನಿಗೆ ಯಾಕೆ ಬೈತಾ ಇದ್ದೀರಾ? ಅವಳು ಇಲ್ಲದೆ ಪೂಜೆ ಮಾಡೋದಕ್ಕಾಗತ್ತಾ? ಸರ್, ದಯವಿಟ್ಟು ದೇವಸ್ಥಾನ ಸನ್ನಿಧಿಯಲ್ಲಿ ವಾದ ಮಾಡ್ಕೊಳ್ಳೋದು ಬೇಡ. ಅವ್ರ ಮದ್ವೆ ಚೆನ್ನಾಗಾಗ್ಲಿ ಅಂತ ಮಾಡ್ಸೋಕ್ ಬಂದಿರೋ ಪೂಜೆ ಇದು. ಅವ್ರಿದ್ರೆ ಸಾಕು ಸರ್, ನಾನು ದೂರ ನಿಂತ್ಕೊಂಡೆ ನೋಡ್ತೀನಿ. ಒಳ್ಳೆ ಕೆಲಸ ಮಾಡಿದ್ರಿ, ಅವಳು ಹೋಗಿದ್ದು ನನಗೂ ಸಮಾಧಾನ ಆಯ್ತು. ಪೂಜೆ ಶುರು ಮಾಡ್ಬೋದಾ? ನಮ್ಮ ಮನಿಕನ್ ಮದ್ವೆನ ಚೆನ್ನಾಗಿ ನಡೆಸು ದೇವ್ರೆ. ಕಾವೇರಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು. ನನ್ನಿಬ್ರು ಮಕ್ಕಳು ಮದ್ವೆ ನಿರ್ವಿಘ್ನವಾಗಿ ನೆರವೇರೋ ಹಾಗೆ ಮಾಡಪ್ಪ.